ನನ್ನ ಪರ್ಸನಲ್ ನಾನು ಹೇಳಬೇಕಂದ್ರೆ ಸಿ ತೋತಾಪುರಿ ಅಂದರೆ ಫ್ಲೇವರ್ ಆಫ್ ಟೇಸ್ಟ್ನ ಹಲವು ಫ್ಲೇವರ್ಗಳು, ಅದರೊಳಗೆ ನವರಸ ನಾಯಕ ಜಗ್ಗೇಶ್ ಸರ್ ಇದ್ದಾರೆ. ಸಿ ನವರಸ ನಾಯಕ ಜಗ್ಗೇಶ್ ಸರ್ ಹೀರೋ ಅವ್ರ ಜೊತೆ, ಯಾಕೆಂದರೆ ನಿಮ್ಮ ಸಾಕಷ್ಟು ಸಿನಿಮಾಗಳನ್ನ ನಾವು ಫಾಲೋ ಮಾಡಿದ್ದೀವಿ, ಅಂದರೆ ನಿಮ್ಮ ಜನ್ರೇಷನ್ನ ಹೀರೋಗಳ ಜೊತೆ ಕಾಣಿಸ್ಕೊಂಡಿದ್ರ. ಮೊದಲ ಬಾರಿಗೆ ಒಬ್ಬ ಹಿರಿಯ ನಟ ಅನ್ಬೇಕಾ ಅವ್ರನ್ನ ಏನನ್ಬೇಕಾ, ಯಾಕೆಂದರೆ ನಮ್ಮೆಲ್ಲರ ಬಾಲ್ಯವನ್ನು ಕಲರ್ಫುಲ್ ಮಾಡಿದಂಥ ನಟ ಜಗ್ಗೇಶ್ ಸರ್. ಯಾಕೆಂದರೆ ಜಗ್ಗೇಶ್ ಸರ್ ಮೂವಿ ಅಂದರೆ ನಮ್ಗೆ ಅದು ನೋಡೋದೇ ಒಂಥರ ಖುಷಿ. ಅಂಥ ಸಂದರ್ಭದಲ್ಲಿ ಆ ಆಫರ್ ಬಂದ ಹೇಗೆ ಅನ್ನಿಸ್ತು, ಹೇಗೆ ಅಪ್ರೋಚ್ ಆಯಿತು? ಲುಕ್, ಅಂದರೆ ಈ ಪ್ರಶ್ನೆ ನಂಗೆ ತುಂಬ ಸಲ ಕೇಳಿದ್ದಾರೆ. ನನಗೇನಂದರೆ ಹಿರಿಯ ನಟ ಕಿರಿಯ ನಟ ಅನ್ನೋದಕ್ಕಿಂತ ಒಬ್ಬ ಪ್ರಬುದ್ಧವಾದಂತಹ ನಟ, ಒಬ್ಬ ನಿಜವಾಗ್ಲೂ ಸರಸ್ವತಿ ಒಲ್ದಿರುವಂತಹ ನಟ, ಅಂಥವರೊಟ್ಟಿಗೆ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡೋದೇ ಒಂದು ಭಾಗ್ಯ. ಅದು ಎಲ್ಲರೂ ಅಷ್ಟೇ, ಅವಾಗ್ನವ್ರಿಗೆ ಎಲ್ಲರೂ ಏನಿದೀವಿ, ಆಮೇಲೆ ಅವ್ರಿಗೆ ಎಲ್ಲಿ ವಯಸ್ಸಾಗಿದೆ ಅವ್ರಿಗೆಲ್ಲ, ನಾವ್ ಹೇಳ್ಬೇಕಷ್ಟೇ ಅವ್ರಿಗೆ 60 ವರ್ಷ 55 50 ವರ್ಷ ಅಂತ. ಎಲ್ಲಿ ನಾವ್ ಅವ್ರ ಪಕ್ಕಕ್ಕೆ ನಿಂತ್ರೆ ನೀಟಾಗಿ ಪೇರ್ ಅನಿಸ್ತೀವಿ. ಈಗ ನಾನು ಜಗ್ಗೇ ಸರ್, ಈಗ ನಾನು ಶಿವಣ್ಣನ ಪಕ್ಕ ನಿಂತ್ಕೊಂಡ್ರೆ ನೀಟಾಗಿ ಪೇರ್ ಅನಿಸ್ತೀವಿ. ಎಲ್ಲಿ ಅವ್ರ ಮಕ್ಕಳಿಗೂ ನಮ್ಗೂ ಒಂದೇ ಏಜ್ ಅಂತ ಯಾರು ಅನ್ಸದೇ ಇಲ್ಲ. ಅಂಡ್ ಆಕ್ಟಿಂಗಿಗೆ ಏಜು ಅಥವಾ ಅದೆಲ್ಲ ನನಗನ್ಸ್ತಂಗೆ ಅದೇನು ಏಜ್ ಬಾರ್ ಏನಿಲ್ಲ. ಬಿಕಾಸ್ ಹಿಂದೆ ಎಲ್ಲ ರಾಜ್ಕುಮಾರ್ ಸರ್ ಎಲ್ಲ ಪಂಡ್ರಿಬಾಯಿ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ, ಮತ್ತೆ ಅತ್ತೆ ಆಗಿ ಮಾಡಿದ್ದಾರೆ, ಆ ತಾಯಿ ಆಗಿ ಮಾಡಿದ್ದಾರೆ. ಸೊ ಅವೆಲ್ಲ ನಂಗೇನು ಅದು ಎಕ್ಸಾಕ್ಟ್ ವರ್ಡ್ ಅನ್ನು ನೀವು ಬಳಸಿದ್ರಿ, ನಾನು ಹಿರಿಯ ನಟ ಅಂದ್ರೆ ನೀವು ಪ್ರಬುದ್ಧ ನಟ ಅಂದ್ರೆ ಆಕ್ಚುಲಿ ಅದೇ ನಂಗೆ ಬೇಕಾಗಿದೆ ಆನ್ಸರ್.